ನಿಮ್ಮ ಹೆಸರೇನಮ್ಮ? ಅನಿತಾ. ಏನ್ ಮಾಡ್ತಾ ಇದ್ರಿ? ನಾವು ಶಾಲಾ ಶಿಕ್ಷಕಿ ಸರ್. ಎಲ್ಲಿ? ತುಮಕೂರು ತಾಲೂಕು. ಹೇಳಿ, ನಿಮ್ಮ ಒಂದು ಅನುಭವ ವೆರಿಕೋಸ್ ವೈನಿಂದ ಮಿರಕಲ್ ಡ್ರಿಂಕ್ಸ್ನ ಯಾವ ರೀತಿ ಅನುಕೂಲ ಆಯಿತು ಇದೆಲ್ಲ? ನನಗೆ ಕೂರಕ್ಕೂ ಸಹ ಆಗ್ತಿರ್ಲಿಲ್ಲ, ಮತ್ತೆ ಈ ಕಾಲು ಮಂಡಿಗಳ ಹತ್ರ ನನಗೆ ಅದು ತುಂಬಾನೇ ವೆರಿಕೋಸ್, ಸಣ್ಣ ಸಣ್ಣ ವೆರಿಕೋಸ್ಗಳು ಇತ್ತು, ಅದು ಸುಮ್ಮನೆ ಟಚ್ ಮಾಡಿದ್ರು ನನಗೆ ಪೇನ್ ಆಗ್ತಾ ಇತ್ತು. ಈಗ ಆ ಥರದ್ದು ಯಾವುದೇ ಪೇನ್ ಇಲ್ಲ. ಜೊತೆಗೆ ನಾನು ವಾಕೂ ಮಾಡ್ತೀನಿ, 10-20 ನಿಮಿಷ ಬಸ್ಸಲ್ಲಿ ಜರ್ನಿ ಮಾಡ್ಬೇಕಾದ್ರೆ ನಿಂತ್ಕೋಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಲ್ಲ, ಸೀಟ್ ಸಿಗಲಿಲ್ಲ ಅಂದ್ರೆ ನಿಂತ್ಕೊಳ್ಳಬೇಕು. ಆಗ ನಾನು ನಿಂತ್ಕೊಳ್ಳೋದೆ ತುಂಬ ಸುಸ್ತಾಗ್ಬಿಡಿವೆ. ಮನೆಗೆ ಬಂದ ತಕ್ಷಣ ತುಂಬ ಟಯರ್ಡ್ ಆಗಿ 1-1.5 ಗಂಟೆ ನಾನು ರೆಸ್ಟ್ ಮಾಡಿದ್ರೆ ನನಗೆ ಮುಂದಿನ ಕೆಲಸ ಮಾಡೋದಕ್ಕೆ ಆಗ್ತಾ ಇತ್ತು. ಅಷ್ಟು ಪೇಯ್ನ್ ಆಗ್ತಿತ್ತು, ಮತ್ತೆ ಬಾಡಿ ತುಂಬಾನೇ, ಬಾಡಿ ಏಕ್ ಅಂತೀವಲ್ವಾ, ಆ ಥರ ತುಂಬಾನೇ ನೋವಾಗುತ್ತೆ ಸರ್. ಈಗ ಅದು ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಾನು ಆರಾಮಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ನೀವು ಔಷಧಿ ತಗೊಂಡ್ಮೇಲೆ ಎಷ್ಟು ದಿನಕ್ಕೆ ಇದು ಅನುಭವ ಸಿಕ್ತು? ಸರ್, ನಾನು 1 ತಿಂಗಳಿಂದ ತಗೋತಾ ಇದ್ದೀನಿ. ಆ 1 ತಿಂಗಳಲ್ಲಿ ಒಂದು ವಾರದಲ್ಲಿ ಅನುಭವ ಆಯ್ತಾ, 2 ವಾರದಲ್ಲಿ ಅನುಭವ ಆಯ್ತು? ಇಲ್ಲ ಸರ್, ನಂಗೆ 15 ದಿನ ಆದ್ಮೇಲೆ ನನಗೆ ಅದು ಸ್ವಲ್ಪ. ಹೆಂಗ್ ಅನುಭವ ಆಯ್ತು? ಹೆಂಗ್ ಅನುಭವ ಅಂದ್ರೆ ನಾನು ವಾಕ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ನಾನೇ ನೋಡೋಣ ಈ ಮಿರಾಕಲ್ ತಗೊಂತಾ ಇದೀನಲ್ಲ ನೋಡೋಣ, ಯಾವುದು ಸ್ವಲ್ಪ ಗಾಡಿಯಲ್ಲಿ ಓಡಾಡ್ತಾ ಇದೆ, ಗಾಡಿ ಅವಾಯ್ಡ್ ಮಾಡಿದೆ, ಗಾಡಿ ಅವಾಯ್ಡ್ ಮಾಡಿ ನಾನೇ ವಾಕ್ ಮಾಡ್ತಾ ಇದ್ದೆ. ನಾವು 1.5 ಕಿಲೋಮೀಟರ್. ಆಮೇಲೆ ಅಗಸೆ ಮಜ್ಜಿಗೆನು ಎಲ್ಲ ಎಲ್ಲ ತಗೋತೀನಿ ಸರ್. ಅಗಸೆ ಮಜ್ಜಿಗೆ ಮತ್ತೆ ಇದು ಅರಳಿ ಎಲೆ, ಬೇವಿನ ಎಲೆ ಹೇಳಿದ್ರು, ಅದು ತಗೋತೀನಿ. ಅದಾದ್ಮೇಲೆ ಮಿರಾಕಲ್ S1, S3, S7. ಆ ನಂತರ ಅಗಸೆ ಮಜ್ಜಿಗೆ, ಮತ್ತೆ ಮಧ್ಯಾಹ್ನ 12:30 ನಾನು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಸರ್. 12 ನನಗೆ ಹಶವಾಗ್ತಿರ್ಲ ಬೆಳಗ್ಗೆ. ಅದು ಆದ್ಮೇಲೆ 12:30 ನಾನು S4, S5 ತಗೋತೀನಿ. ಆ ನಂತರ ಊಟ 1 ಅವರ್ ಗ್ಯಾಪ್ ಕೊಡ್ತೀನಿ ಸರ್. 1 ಅವರ್ ಆದ್ಮೇಲೆ ಊಟ ಆದ್ಮೇಲೆ ನಾನು ಆರಾಮಿದ್ದೀನಿ, ಮತ್ತೆ ತುಂಬಾನೇ ನನಗೆ ಇದು ಹಶವಾಗ್ತಾ ಇತ್ತು, ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಈಗ ನನಗೆ ಹಶು ಅನ್ನೋದೇ ಇಲ್ಲ, ಮಜ್ಜಿಗೆ ಕುಡಿದ್ ಬಿಟ್ರಂತೂ ನನಗೆ ಹಶುವೇ ಆಗೋದಿಲ್ಲ. ಒಂದೊಂದ್ಸರ್ತಿ ಊಟನೂ ಬೇಡ ಅನ್ಸುತ್ತೆ, ಅನಿವಾರ್ಯ ತೀರನೂ ಆತರ ಸಂಜೆವರೆಗೂ ಹಾಗೆ ಮನೆಗೆ ಹೋಗೋ ತನಕ ಇರಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಸ್ವಲ್ಪ ಊಟ ಮಾಡ್ತೀನಿ ಸರ್, ಸ್ಕೂಲ್ನಲ್ಲೇ ಊಟ ಮಾಡ್ತೀನಿ. ಜೊತೆಗೆ ನನಗೆ ಮೋಷನ್ ಪ್ರಾಬ್ಲಮ್ ಇತ್ತು, ನನಗೆ ಅರ್ಲಿ ಮಾರ್ನಿಂಗ್ ಎಷ್ಟೊತ್ತಿಗೆದ್ರು ಈಗ ನನಗೆ ಮೋಷನ್ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀನಿ ಸರ್. ನಿಮ್ಮ ಹೆಸರು? ಅನಿತಾ. ಎಷ್ಟು ಏಜ್ ನಿಮಗೆ? 50 ಸರ್. 50. ವೆರಿ ಗುಡ್ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಯಾವ ರೀಡರಿ? ಎಲ್ಲಿ ಸ್ಕೂಲ್ ಅಲ್ಲಿ? ತುಮಕೂರು ಹತ್ರ ಗೊಲ್ಹಳ್ಳಿ ಅಂತ ಸರ್ ಸ್ಕೂಲ್. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ? ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್. ವೆರಿ ಗುಡ್ ಅಮ್ಮ, ಥ್ಯಾಂಕ್ ಯು.